ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ಕೃಷಿ ಸಂಬಂಧಿತ ಬಿಲ್ಗಳನ್ನು ಸರ್ಕಾರವು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿ ವಿವಿಧ ರೈತಪರ ಸಂಘಟನೆಗಳು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ರೈತ ಮತ್ತು ಕೃಷಿ ವಿರೋಧಿಸಿ ಭೂ ಸುಧಾರಣಾ ಕಾಯ್ದೆ ಮತ್ತು ಎಪಿಎಫ್ಸಿ ತಿದ್ದುಪಡಿ ಕಾಯ್ದೆ ಸೇರಿದಂತೆ ವಿವಿಧ ಕಾಯ್ದೆಗಳನ್ನು ಹಿಂಪಡೆಯಲು ಒತ್ತಾಯಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕರೆ ನೀಡಲಾಗಿದ್ದ ಬಂದ್ ತುಮಕೂರಿನಲ್ಲಿ ಯಶಸ್ವಿಯಾಯಿತು. ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿ, ಧಾನ್ಯ ವ್ಯಾಪಾರಿಗಳು, ಖಾಸಗಿ ಬಸ್ ಮಾಲೀಕರು, ವಿವಿಧ ಸಂಘಟನೆಗಳು ನಗರದಾದ್ಯಂತ ಪ್ರತಿಭಟನಾ ಮೆರವಣಿಗೆಯನ್ನು ಶಾಂತಿಯುತವಾಗಿ ನಡೆಸಿದರು. ತುಮಕೂರಿನ ಟೌನ್ ಹಾಲ್ ವೃತ್ತದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಆಗ್ರಹಿಸಿದರು. ರೈತರಿಗೆ ವರ್ತಕರು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಕೇಂದ್ರದ ಮೋದಿ ಸರ್ಕಾರ, ರಾಜ್ಯದ ಯಡಿಯೂರಪ್ಪನವರ ಸರ್ಕಾರ ಯಾವ ರೈತರ ಪರವಾಗಿ ಅಂತ ಹೇಳ್ತಾ ಇದ್ರು, ಆ ರೈತರ ವಿರೋಧವಾಗಿರ್ತಕ್ಕಂತ ಕಾನೂನುಗಳನ್ನ ಜಾರಿಗೊಳಿಸೋದ್ರ ಮುಖಾಂತರವಾಗಿ ಇವತ್ತು ಕಾರ್ಪೊರೇಟ್ ವಲಯಕ್ಕೆ ರತ್ನ ಗಂಬಳಿಯನ್ನು ಆಸೋದ್ರ ಮುಖಾಂತರ ದೇಶದಲ್ಲಿರ್ತಕ್ಕಂತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇರ್ತಕ್ಕಂತ ರೈತರನ್ನ ಬೀದಿಗೆ ಬಿಡ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂತದ್ದಿದೆ. ಇವತ್ತು ರಾಷ್ಟ್ರಪತಿಗಳು ಕೃಷಿ ಮಸೂದೆಗೆ ಮೂರು ಮಸೂದೆಗೂ ಅಂಕಿತವನ್ನ ಕೊಟ್ಟಿರ್ತಕ್ಕಂತದ್ದಿದೆ. ಈ ಕೃಷಿ ಮಸೂದೆಯಲ್ಲಿ ಇವತ್ತು ಏನು ರೈತರಿಗೆ ದುಪ್ಪಟ್ಟು ಬೆಲೆಯನ್ನ ಕೊಡ್ತೀವಿ ಅಂತ ಹೇಳಿದಂತ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ ವರದಿಯನ್ನ ಜಾರಿಗೊಳಿಸದಲೇನೆ ಎಲ್ಲಾ ವಲಯಗಳಲ್ಲೂ ಖಾಸಗೀಕರಣವನ್ನ ಏರ್ತಕ್ಕಂತ ಒಂದು ತಿದ್ದುಪಡಿಗಳನ್ನ ಮಾಡ್ತಾ ಇರ್ತಕ್ಕಂತದ್ದಿದೆ. ಇವತ್ತು ರಾಜ್ಯದಲ್ಲಿ ಏನು ಅಂಗೀಕಾರ ಆಗಿರ್ತಕ್ಕಂತ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಇದೆ, ಹಾಗೆ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಇದೆ. ಇವೆರಡು ಸಹ ಜನಸಾಮಾನ್ಯರಿಂದ ರೈತರನ್ನ ಮೂರೇ ಬಟ್ಟೆ ಮಾಡ್ತಕ್ಕಂತ ಒಂದು ತಿದ್ದುಪಡಿಗಳಾಗಿರ್ತಕ್ಕಂಥದ್ದಿದೆ. ಇನ್ನು ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಗೋವಿಂದರಾಜ್, ನರಸಿಂಹಮೂರ್ತಿ, ಬಿ ಉಮೇಶ್, ಪಿ ಎನ್ ರಾಮಯ್ಯ, ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಪೀಳಿಗೆಗೆ ಅನ್ಯಾಯ ಆಗ್ತದೆ, ದಯವಿಟ್ಟು ಎಲ್ಲ ರೈತ ಕುಲ ಬಂದವರು ರೈತರಿಗೆ ಹಾಗೂ ರೈತರ ಅನ್ನ ತಿನ್ನಂತ ಪ್ರತಿಯೊಬ್ಬರು ಸಹಿತ ಈ ಬಂದ್ ಏನು ಯಶಸ್ವಿಗೊಳಿಸಲಿಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕಾಗುತ್ತೆ. ನಾವು ನೀವು ಅರ್ಥಕೊಂಡಂಗೆ ಮುಂದಿನ ದಿನಗಳಲ್ಲಿ ರೈತರು ಇಲ್ಲದೆ ಹೋದ್ರೆ ಇನ್ನು ಜಿಲ್ಲಾ ಹೆಚ್ಚುವರಿ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಇತ್ತು. ಜನ ವಿರೋಧಿ ಮಸೂದೆಯನ್ನು ಖಂಡಿಸಿ ರೈತರು ಹಾಗೂ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದು ಬಂದ್ಗೆ ಜಿಲ್ಲಾ ಕಾಂಗ್ರೆಸ್ ಬೆಂಬಲಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆ, ಕಾರ್ಮಿಕ ಕಾಯ್ದೆ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ಸರ್ಕಾರವು ಜಾರಿಗೊಳಿಸಿರುವ ಜನ ವಿರೋಧಿ ಮಸೂದೆಯನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ರೈತರು ಮತ್ತು ಕಾರ್ಮಿಕ ಸಂಘಟನೆಗಳಿಗೆ ಬೆಂಬಲಿಸಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ಪ್ರತಿಭಟನೆಯಲ್ಲಿ ಡಾಕ್ಟರ್ ರಫೀಕ್ ಅಹಮದ್ ರವರು ಪಾಲ್ಗೊಂಡು ಮಾತನಾಡಿ, ಈ ನೂತನವಾಗಿ ಜಾರಿಗೊಳಿಸಿರುವ ಕಾಯ್ದೆಯನ್ನು ರದ್ದುಗೊಳಿಸುವಂತೆ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಜ್ಞಾಪನಾ ಪತ್ರವನ್ನು ಹಸ್ತಾಂತರಿಸಿದರು. ಕಾರ್ಪೊರೇಟ್ಗಳಿಗೆ ಅನುಕೂಲಗಳು ಮಾಡಿಕೊಡ್ತದೆ. ಹಿಂದೆ ನಾವು ಈಗಾಗಲೇ ಪ್ರತಿಭಟನೆ ಮಾಡಿ ಇವತ್ತು ಭೂ ಸುಧಾರಣೆ ಕಾಯ್ದೆ ಇರಬಹುದು, ಎ ಪಿ ಎಂ ಸಿ ಕಾಯ್ದೆ ಇರಬಹುದು, ಮತ್ತು ಅನೇಕ ಕಾಯ್ದೆಗಳು ಏನು ಜನವಿರೋಧಿ ಕಾಯ್ದೆಗಳಿದ್ದಾವೆ, ಈ ಕಾಯ್ದೆಗಳನ್ನು ಹಿಂಪಡೆಯಿರಿ ಅಂತ ಹೇಳ್ಬಿಟ್ಟು ನಾವು ಈಗಾಗಲೇ ಹಿಂದೆ ಪ್ರತಿಭಟನೆ ಮಾಡಿದ್ವಿ. ಆದರೂ ಕೂಡ ರಾಜ್ಯ ಸರ್ಕಾರ
ಈ ಕಾಯ್ದೆಗಳನ್ನು ಸುಗ್ರೀವಾಜ್ಞೆಗಳ ಮುಖಾಂತರ ಜಾರಿಗೆ ತಂದು ರೈತರಿಗೆ ಅನಾನುಕೂಲ ಮಾಡ್ತಾರೆ. ನಮ್ಮ ನಾಯಕರುಗಳಾದ ಇಂದಿರಾ ಗಾಂಧಿಯವರು ಹಾಗೂ ದೇವರಾಜ ಅರಸರವರು ರೈತರ ಪರವಾಗಿ ಅನೇಕ ಮಸೂದೆಗಳನ್ನು ಮಂಡಿಸಿದರು. ಆದರೆ ಈಗಿನ ಬಿಜೆಪಿ ಸರ್ಕಾರ ಅವರ ವಿರುದ್ಧವಾಗಿ ಮಂಡನೆ. ಇನ್ನು ಈ ವೇಳೆಯಲ್ಲಿ ಮಾಜಿ ಶಾಸಕರಾದ ಡಾಕ್ಟರ್ ಶಫಿ ಅಹಮದ್, ಮುಖಂಡರಾದ ಸಾಸಲು ಸತೀಶ್, ಮುಖಂಡರಾದ ರವಿಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಬೂಬ್ ಪಾಷಾ, ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಸೈಯದ್ ನಯಾಸ್, ಜಿಯಾ ಮತ್ತು ಮುಂತಾದವರು ಉಪಸ್ಥಿತರಿದ್ದರು. ತುಮಕೂರು ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನೂತನ ಅಧ್ಯಕ್ಷರಾಗಿ ಬಿಜಿ ವೆಂಕಟೇಗೌಡ ಮತ್ತು ಉಪಾಧ್ಯಕ್ಷರಾಗಿ ವಟಗೆರೆ ವಿಪಿ ಕಾಂತರಾಜ್ ಅವಿರೋಧವಾಗಿ ಆಯ್ಕೆಯಾದರು. ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಬಿಜಿ ವೆಂಕಟೇಗೌಡ ಮತ್ತು ಉಪಾಧ್ಯಕ್ಷರಾಗಿ ವಿಪಿ ಕಾಂತರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಗರದ ಗೋಕುಲ ಬಡಾವಣೆಯ ಜಿಲ್ಲಾ ಸಹಕಾರ ಯೂನಿಯನ್ನಲ್ಲಿ ಸೋಮವಾರ 13 ನಿರ್ದೇಶಕರನ್ನು ಒಳಗೊಂಡ ಆಡಳಿತ ಮಂಡಳಿಗೆ ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನಕ್ಕೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಬಿಜಿ ವೆಂಕಟೇಗೌಡ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೂ ಯಾರು ನಾಮಪತ್ರ ಸಲ್ಲಿಸದ ಕಾರಣ ವಿಪಿ ಕಾಂತರಾಜ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಉಳಿದಂತೆ ನೂತನ ಆಡಳಿತ ಮಂಡಳಿಯು ನಿರ್ದೇಶಕರಾಗಿ ಬಿಸಿ ಉಮೇಶ್, ಜಿಡಿ ಸುರೇಶ್ ಗೌಡ, ಎನ್ ರಾಮಣ್ಣ, ಎಚ್ಸಿ ರಾಜಶೇಖರಯ್ಯ, ಎಂಎಸ್ ವಿಜಯ್ ಕುಮಾರ್, ಬಿಎನ್ ನಾಗರಾಜು, ಎನ್ ಗಂಗಣ್ಣ, ವಿ ಕೇಶವಮೂರ್ತಿ, ಎಚ್ಕೆ ರೇಣುಕಾ ಪ್ರಸಾದ್, ಟಿಆರ್ ಸುರೇಶ್ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಬಿಜಿ ವೆಂಕಟೇಗೌಡ ಮಾತನಾಡಿ, ಸಹಕಾರ ಕ್ಷೇತ್ರದಲ್ಲಿ ಇಡೀ ರಾಜ್ಯವೇ ನಮ್ಮ ಜಿಲ್ಲೆಯತ್ತ ತಿರುಗಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂದು ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಅವಿರೋಧ ಆಯ್ಕೆಯಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕೆಲಸ ಮಾಡಿದ ಸಹಕಾರ ಧುರೀಣರು, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರೇ ಕಾರಣ ಎಂದು ಹೇಳಿದರು. ಈ ಚುನಾವಣೆಯನ್ನು ನಡೆಸಲು ಕ್ರಿಪ್ಕೋ ನಿರ್ದೇಶಕರು ಯುವ ನಾಯಕರಾದ ರಾಜೇಂದ್ರ ಅವರು ಕೂಡ ಶ್ರಮಪಟ್ಟು ಇಂದು ಅವಿರೋಧ ಆಯ್ಕೆಗೆ ಕಾರಣರಾಗಿದ್ದು ಇದರಿಂದ ಸಹಕಾರಿ ಕ್ಷೇತ್ರ ಹೆಚ್ಚು ಹೆಚ್ಚು ಬೆಳವಣಿಗೆಗೆ ಸಹಕಾರಿಯಾಗಿದ್ದಾರೆ ಎಂದು ತಿಳಿಸಿದರು. ನಮ್ಮ ಜಿಲ್ಲೆಯ ಕಡೆಗೆ ನೋಡತಕ್ಕಂತ ಒಂದು ಪರಿಸ್ಥಿತಿಯನ್ನು ನಾವು ನೋಡಬಹುದು. ಯಾಕೆ ಅಂತ ಅಂದ್ರೆ, ಇವತ್ತು ಅವಿರೋಧ ಆಯ್ಕೆ ಅಂತಕ್ಕಂಥದ್ದು ಬಹಳ ಕಷ್ಟದ ದಿನಗಳಿವೆ. ಇವತ್ತು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇರ್ಬೋದು ಅಥವಾ ಜಿಲ್ಲಾ ಸಹಕಾರ ಯೂನಿಯನ್ ಇರ್ಬೋದು ಅಥವಾ ಇತರೆ ಸಣ್ಣ ಪುಟ್ಟ ಏನು ನಮ್ಮ ಸಹಕಾರ ಸಂಘ ಸಂಸ್ಥೆಗಳು ಕೂಡ ಬಹಳ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಬಹಳ ಉತ್ತಮವಾದಂಥ ಬೆಳವಣಿಗೆ ಅಂತ ನಾನು ಕೂಡ ಭಾವಿಸ್ತೇನೆ. ಇದರ ಅವಿರೋಧ ಆಯ್ಕೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೂಡ ಕೆಲಸವನ್ನು ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನಾಯಕರು, ಸಹಕಾರಿ ಧುರೀಣರು ಆದಂಥ ಸನ್ಮಾನ್ಯ ಕೆ ಎನ್ ರಾಜಣ್ಣನವರು ಮೂಲತಃ ಕಾರಣ ಅಂತ ನಾನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಕೂಡ ಅದರ ಜೊತೆ ಜೊತೆಯಲ್ಲೇ ಕೂಡ ಈ ಒಂದು ಚುನಾವಣೆಯನ್ನು ಭಾಳ ನಡೆಸಲಿಕ್ಕೆ ಕೂಡ ಏನು ಕ್ರಿಪ್ಟೋ ನಿರ್ದೇಶಕರಾದಂಥ ಯುವ ನಾಯಕರಾದಂಥ ಆ ರಾಜೇಂದ್ರ ಅವರು ಕೂಡ ಭಾಳ ಶ್ರಮಪಟ್ಟು ಇವತ್ತು ಏನು ಅವಿರೋಧವಾಗಿ ಆಯ್ಕೆ ಆಗುವಂಥ ನಮ್ಮ ಜಿಲ್ಲೆಯಲ್ಲಿ ಎರಡು ಸಂಸ್ಥೆಗಳು ಕೂಡ ಅಂತಕ್ಕಂಥ ದಿಕ್ಕಿನಲ್ಲಿ ಭಾಳ ಶ್ರಮವನ್ನು ವಹಿಸಿ ಇವತ್ತು ಅವಿರೋಧ ಆಯ್ಕೆಯನ್ನು ಮಾಡಿಸ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಹಕಾರಿ ಕ್ಷೇತ್ರ ಹೆಚ್ಚು ಹೆಚ್ಚು ಬೆಳವಣಿಗೆ ಆಗೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಕಾರಣ ಆಗ್ತದೆ. ಅದಕ್ಕೆ ಅಂತಂದರೆ ನಾವಾದರೂ ಕೂಡ ಈಗ ನಾಲ್ಕನೇ ಬಾರಿಗೆ ತಾವೆಲ್ಲ ಏನು ಹಿರಿಯ ನಿರ್ದೇಶಕರು ತಾವೆಲ್ಲ ಇದ್ದೀರಿ. ಈಗ ನನ್ನನ್ನು ಕೂಡ ಈಗ ಇದು ನಾಲ್ಕನೇ ಬಾರಿ ನನ್ನನ್ನು ಅಧ್ಯಕ್ಷನನ್ನಾಗಿ ಈ ಯೂನಿಯನ್ನಲ್ಲಿ ಮಾಡಿದ್ದೀರಿ. ಆರನೇ ಬಾರಿ ಕೂಡ ನಾನು ಜಿಲ್ಲಾ ಸಹಕಾರ ನಿರ್ದೇಶಕನಾಗಿ ಆಯ್ಕೆ ಆಗೋದಕ್ಕೂ ಕೂಡ ಸಹಕಾರ, ಜೊತೆಗೆ ಅಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೂ ಕೂಡ ತಾವೆಲ್ಲ ಕೂಡ ಒಮ್ಮತದಿಂದ ನನಗೆ ಆಯ್ಕೆ ಮಾಡಿದ್ದೀರಿ. ಏನು ತಾವು ನನ್ನ ಬಗ್ಗೆ ನಂಬಿಕೆಯನ್ನು ಇಟ್ಟಿದ್ದನ್ನು ಅಧ್ಯಕ್ಷನನ್ನಾಗಿ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಯೂನಿಯನ್ ದಿನ ಎಲ್ಲ ಕೆಲಸ ಚುನಾವಣಾ ಅಧಿಕಾರಿಯಾಗಿ ಡಿ ಉಮೇಶ್ ಕರ್ತವ್ಯ ನಿರ್ವಹಿಸಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಯೂನಿಯನ್ನ ನೂತನ ನಿರ್ದೇಶಕರು, ಆಡಳಿತ ಮಂಡಳಿಯ ನೌಕರರು, ಸಿಬ್ಬಂದಿ ವರ್ಗ ಹಾಜರಿದ್ದರು. ಭೂ ಸುಧಾರಣೆ ತಿದ್ದುಪಡಿ ಮಸೂದೆ ರೈತರಿಗೆ ಮರಣ ಶಾಸನವಾಗಲಿದೆ ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಸ್ ಅಹಮದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೃಷಿ ಸಮುದಾಯ ಹಾಗೂ ಕೃಷಿ ಅವಲಂಬಿತ ಕುಟುಂಬಗಳು ಹಾಗೂ ಕಾರ್ಮಿಕರಿಗೆ ಕಂಟಕವಾಗಿರುವ ಎಪಿಎಂಸಿ ಭೂ ಸುಧಾರಣೆ ಮತ್ತು ಕಾರ್ಮಿಕ ತಿದ್ದುಪಡಿ ಮಸೂದೆಗಳನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತರಲು ಹೊರಟಿರುವುದು ಸರಿಯಲ್ಲ. ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಸರ್ಕಾರ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡಲು ಹೊರಟಿರುವುದು ರೈತರು ಮತ್ತು ಕಾರ್ಮಿಕರಿಗೆ ಮರಣ ಶಾಸನವಾಗಲಿದೆ ಎಂದು ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಇಂತಿಯಾಸ್ ಅಹಮದ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ನಗರದಲ್ಲಿ ಇಂದು ತಿದ್ದುಪಡಿ ಮಸೂದೆಗಳ ವಿರುದ್ಧ ರೈತರು ನಡೆಸುತ್ತಿದ್ದ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿ ಮಾತನಾಡಿದ ಅವರು, ದೇಶದಲ್ಲಿ ರೈತರ ಕಾರ್ಮಿಕರ ವಿರೋಧಿ ತಿದ್ದುಪಡಿ ಕಾಯ್ದೆಗಳನ್ನು ಜಾರಿಗೊಳಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯಿಂದ ಹಣದಾಸೆಗೆ ರೈತರು ಭೂಮಿ ಕಳೆದುಕೊಳ್ಳಲಿದ್ದಾರೆ. ಉಳ್ಳವರು, ಕಪ್ಪು ಹಣ ಹೊಂದಿರುವವರು ಯಥೇಚ್ಛವಾಗಿ ಭೂಮಿ ಖರೀದಿಸಿ ಬೇಲಿ ಹಾಕಿ ರಿಯಲ್ ಎಸ್ಟೇಟ್ ಉದ್ಯಮದ ಮೂಲಕ ಹಣ ಮಾಡುವ ದಂಧೆ ಆರಂಭಿಸುತ್ತಾರೆ. ಅನ್ನದ
ಅನ್ನದಾತರಿಗೆ ಮಾರಕವಾದ ಈ ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಯಬೇಕೆಂದು ಆಗ್ರಹಿಸಿದರು. ಲಾಕ್ಡೌನ್ ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಕೃಷಿ ಕ್ಷೇತ್ರವನ್ನು ಕಳ್ಳರ ರೀತಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಧಾರೆ ಎರೆದಿರುವುದು ಅತ್ಯಂತ ಅಮಾನವೀಯ ಕ್ರಮವಾಗಿದೆ. ಇಡೀ ಜನಜೀವನದ ಮೇಲೆ ಪರಿಣಾಮ ಬೀರುವಂತಹ ತಿದ್ದುಪಡಿಗಳನ್ನು ಶಾಸನಸಭೆ ಸಂಸತ್ತಿನಲ್ಲಿ ಚರ್ಚಿಸದೆ ಸುಗ್ರೀವಾಜ್ಞೆ ಮೂಲಕ ಕಾಯ್ದೆ ಜಾರಿಗೆ ಮುಂದಾಗುತ್ತಿರುವುದು ಜನರನ್ನು ವಂಚಿಸುವ ಕೆಲಸ ಎಂದರು. ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ಮಾರುಕಟ್ಟೆಯಲ್ಲಿ ಖಾಸಗಿ ಕಂಪನಿಗಳ ನಿಯಂತ್ರಣ ಹೆಚ್ಚಾಗುತ್ತಿದೆ. ಮತ್ತು ರಾಜ್ಯ ಬಿಜೆಪಿ ಸರ್ಕಾರ ವಿರೋಧವಾಗಿ ಇವತ್ತು ರೈತಪರ ಸಂಘಟನೆಗಳು ಪ್ರತಿಭಟನೆಯನ್ನು ಕರ್ನಾಟಕ ಬಂದನ್ನು ಘೋಷಿಸಿದ್ದಾರೆ. ಈ ಬಂದ್ಗೆ ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದೆ. ಕಾಂಗ್ರೆಸ್ ಪಕ್ಷ ಅಂದು ಇಂದು ಎಂದು ಇನ್ನು ಮುಂದೆ ಯಾವತ್ತು ರೈತರ ಪರವಾಗಿರ್ತದೆ, ರೈತರ ಸಮುದಾಯ ಪರವಾಗಿರ್ತದೆ ಅನ್ನೋದು ಸಾಂಕೇತವಾಗಿ ನಾವು ಹೇಳ್ಕೊಳ್ಳೋಕ್ಕೆ ಈ ಬಂದನ್ನು ಬೆಂಬಲಿಸ್ತಾ ಇದ್ದೀವಿ. ಸದನದಲ್ಲಿ ಮತ್ತು ವಿಧಾನಸೌಧದಲ್ಲಿ ಈ ವಿಧೇಯಕಗಳಿಗೆ ವಿರೋಧ ಮಾಡ್ತಾ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷದಿಂದ ರೈತರಿಗೆ ಹೇಳಿಕೆ ಆಗಲಿದೆ. ಮತ್ತು ಇವತ್ತು ಈ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಇದು ಏನಿದೆಯೋ ಇದು ರೈತರ ಪಾಲಿಗೆ ಮರಣ ಶಾಸನವಾಗಿ ಇದೆ. ಇದು ನಿನ್ನೆ ಅಷ್ಟೇ ರಾಷ್ಟ್ರಪತಿಯವರು ಸಿಗ್ನೇಚರ್ ಹಾಕಿ ಇದು ಕಾನೂನಾಗಿ ಪರಿವರ್ತನೆ ಆಗಿದೆ. ಈ ಕಾನೂನಿನಿಂದ ರೈತರಿಗೆ, ರೈತರ ಪಾಲಿಗೆ, ರೈತರ ಸಮುದಾಯದವರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಮತ್ತು ಎಲ್ಲ ವರ್ಗದವರಿಗೆ ತೊಂದರೆ ಆಗಲಿದೆ. ಇದ್ರಿಗೆ ಈ ವಿಧೇಯಕ ವಾಪಸ್ ತಗೊಳ್ಬೇಕು, ಈ ಕಾನೂನು ವಾಪಸ್ ತಗೊಳ್ಬೇಕು ಅಂತ ಇವತ್ತು ನಡೀತಾ ಇರೋ ಹೋರಾಟ ಭಾಳ ಅತ್ಯಂತ ಮಹತ್ವವಾದವಾಗಿದೆ. ಇವತ್ತು ಈ ವಿಧೇಯಕದಿಂದ ಹಣದ ಆಸೆಯಿಂದ ರೈತರು ತಮ್ಮ ಭೂಮಿಯನ್ನು ಕಳೆದುಕೊಳ್ಳೋ ಎಲ್ಲ ಸಂಕೇತಗಳು ಇದೆ. ಮತ್ತು ಹಣ ಉಳ್ಳವರು, ಕಪ್ಪು ಹಣ ಇರೋವರು ಎಲ್ಲ ರೈತರ ಭೂಮಿಯನ್ನು ಖರೀದಿಸಿ ಅದು ರಿಯಲ್ ಎಸ್ಟೇಟು ದಂಧೆಗೆ, ರಿಯಲ್ ಎಸ್ಟೇಟ್ ಮಾಫಿಯಾಗೆ ಒಂದು ದಾರಿಯಾಗುತ್ತೆ. ಕಾರ್ಮಿಕ ಕಾಯ್ದೆ ತಿದ್ದುಪಡಿ ಮೂಲಕ ಕಾರ್ಮಿಕರ ಹಕ್ಕು ಕಸಿದುಕೊಳ್ಳುವ ಹುನ್ನಾರ ನಡೆಸಲಾಗಿದೆ. ಉದ್ಯಮಿಗಳಿಗೆ ಅನುಕೂಲ ಕಲ್ಪಿಸಲು ಪ್ರಧಾನಿ ಮೋದಿ ರೈತರು, ಕಾರ್ಮಿಕರು ಮತ್ತು ಜನಸಾಮಾನ್ಯರಿಗೆ ಮಾರಕವಾಗುವಂತೆ ಕಾಯ್ದೆಗಳನ್ನು ಸರ್ವಾಧಿಕಾರಿ ಧೋರಣೆ ಮಾಡುವ ಮೂಲಕ ತಿದ್ದುಪಡಿ ಮಾಡಲು ಹೊರಟಿದ್ದಾರೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ನಿರ್ಧಾರದಿಂದಾಗಿ ಭವಿಷ್ಯದಲ್ಲಿ ಕೃಷಿ ಕ್ಷೇತ್ರ ಅಧೋಗತಿಗೆ ಹೋಗಿ ಭಾರತಕ್ಕೆ ಆಹಾರದ ಕೊರತೆ ಉಂಟಾಗಿ ವಿದೇಶದಿಂದ ಆಹಾರ ಆಮದು ಮಾಡಿಕೊಳ್ಳುವ ದುಸ್ಥಿತಿ ಒದಗಿ ದೇಶದ ಸಾರ್ವಭೌಮತಕ್ಕೆ ಧಕ್ಕೆಯಾಗಲಿದೆ. ಇದನ್ನೆಲ್ಲ ಬಚ್ಚಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾಯ್ದೆಗಳ ತಿದ್ದುಪಡಿ ಕುರಿತು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ರೈತರ ಮತ್ತು ಕಾರ್ಮಿಕರ ಪರವಾಗಿದ್ದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಜನತೆ ಸಂಕಷ್ಟಕ್ಕೆ ಸಿಲುಕಿಸುವಂತೆ ಮಾಡುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ದಂಗೆ ಏಳುವ ಕಾಲ ದೂರ ಉಳಿದಿಲ್ಲ ಎಂದು ತಿಳಿಸಿದರು. ಕೋಲಾರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಕರೆ ನೀಡಲಾಗಿದ್ದ ಬಂದ್ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅಂಬಾನಿರವರ ಪ್ರತಿಕೃತಿ ದಹನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿತು. ರೈತ ಕಾರ್ಮಿಕರ ಹಿತಕ್ಕಾಗಿ ಇಂದು ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ಗೆ ಬೆಳಗ್ಗೆ 5 ಗಂಟೆಗೆ ಜಮಾಯಿಸಿದ ವಿವಿಧ ಸಂಘಟನೆಗಳ ನೇತೃತ್ವದ ನೂರಾರು ಕಾರ್ಯಕರ್ತರು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಕೋಲಾರ ನಗರದ ಪಲ್ಲವಿ ಸರ್ಕಲ್ ನಲ್ಲಿ ನರೇಂದ್ರ ಮೋದಿ ಅಂಬಾನಿರವರ ಭೂತದಹನ ನಡೆಸಿ ಕತ್ತೆ ಹಾಗೂ ಕುದುರೆಗಳನ್ನು ಪ್ರದರ್ಶಿಸುವ ಮೂಲಕ ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ನಾರಾಯಣಗೌಡ ಮಾತನಾಡಿ, ಸಂಸತ್ ಹಾಗೂ ರಾಜ್ಯದ ಶಾಸನ ಸಭೆಗಳು ಅಂಗೀಕರಿಸುವ ಕೃಷಿ ಸಂಬಂಧಿತ ಕಾನೂನುಗಳ ತಿದ್ದುಪಡಿ ವಿಧೇಯಕಗಳು ಮತ್ತು ಕಾರ್ಮಿಕ ಕಾನೂನುಗಳ ತಿದ್ದುಪಡಿ ವಿಧೇಯಕಗಳು ಹಾಗೂ ಸಂಹಿತೆಗಳು ರೈತರು, ಕಾರ್ಮಿಕರ ಬದುಕುಗಳ ಮೇಲೆ ಪ್ರತಿಕೂಲ ಪರಿಣಾಮಗಳನ್ನು ಬೀರಲಿವೆ. ಇದರಿಂದಾಗಿ ಕಿವುಡ ಸರ್ಕಾರಗಳಿಗೆ ಎಚ್ಚರಿಕೆ ನೀಡಲು ಕರ್ನಾಟಕ ಬಂದ್ ನಡೆಯುತ್ತಿದೆ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಶೇಷಾದ್ರಿ ಶಾಸ್ತ್ರಿ ಮಾತನಾಡಿ, ರಾಷ್ಟ್ರದ ಕೃಷಿ ಮತ್ತು ಭೂಮಿ ಉಳ್ಳವರ ಪಾಲಾಗಿವೆ. ಈಗಾಗಲೇ ಸಂಕಷ್ಟಕ್ಕೆ ಸಿಲುಕಿರುವ ರೈತರು ಮತ್ತಷ್ಟು ದಿವಾಳಿಯಾಗಲಿದ್ದಾರೆ. ಬೇಕೆಂದಾಗ ಬಳಸಿ ಬೇಡವಾದಾಗ ಬಿಸಾಕಲು ಕಾರ್ಮಿಕ ಸಂಹಿತೆಗಳು ಮುಕ್ತ ಅವಕಾಶವನ್ನು ಬಂಡವಾಳಿಗರಿಗೆ ನೀಡಿರುವ ಕಾರಣ ಕಾರ್ಮಿಕರ ಉದ್ಯೋಗ ಭದ್ರತೆ ಇಲ್ಲವಾಗಿ ನಿರುದ್ಯೋಗವು ತೀವ್ರವಾಗಿ ಹೆಚ್ಚಳವಾಗಲಿದೆ ಎಂದು ತಿಳಿಸಿದರು. ಸಾಹಿತ್ಯ ವತಿಯಿಂದ ರೈತರಿಗೆ ಏನು ನಾವು ಇವತ್ತು ಹೋರಾಟ ವಿಚಾರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಿಂದ ಸಂಘಟನೆಯನ್ನು ನಾವು ಎಲ್ಲ ಕಡೆಯಿಂದ ರೈತರ ಪರವಾಗಿ ಹೋರಾಟ ಮಾಡ್ತೀವಿ. ಏನು ರೈತರ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ
ಸ್ವಾತಂತ್ರ್ಯದ ಹೋರಾಟದ ವೇಳೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಹುತಾತ್ಮ ಭಗತ್ ಸಿಂಗ್ ಜನ್ಮದಿನದಂದು ರಾಜ್ಯದ ರೈತರು ಕಾರ್ಮಿಕರ ಹಿತ ಕಾಯಲು ನಡೆದಿರುವ ಕರ್ನಾಟಕ ಬಂದ್ಗೆ ಜನತೆಯು ಸ್ವಯಂ ಪ್ರೇರಿತರಾಗಿ ಸಹಕರಿಸಿ ಬೆಂಬಲಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿಕೊಂಡರು. ಮುಂದಿನ ಭವಿಷ್ಯಕ್ಕಾಗಿ ಆಹಾರ ಭದ್ರತೆಗಾಗಿ ಹೊರ ದೇಶದ ಬಳಿ ಕೈಚಾಚುವಂತಹ ಪರಿಸ್ಥಿತಿ ಆಗಿದೆ. ಇವತ್ತು APMC ಕಾಯ್ದೆ ಇರ್ಬೋದು, ಭೂ ಸುಧಾರಣೆ ಕಾಯ್ದೆ ಇರ್ಬೋದು, ಮತ್ತೆ ವಿದ್ಯುತ್ ಶಕ್ತಿ ಕಾಯ್ದೆ ಮತ್ತು ಕಾರ್ಮಿಕ ಕಾಯ್ದೆ ಇರ್ಬೋದು, ಇವೆಲ್ಲ ಒಂದು ರೈತ ವಿರೋಧಿ ಕಾಯ್ದೆಗಳಿಂದ ಇಡೀ ದೇಶವನ್ನೇ ಏನು ಬ್ರಿಟಿಷ್ ಆಳ್ವಿಕೆಗೆ ಮಾಡ್ತಾ ಇದ್ದಾರೆ. ಈ ಒಂದು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆದು ಏನು ರೈತ ಪರ ಒಂದು ಕಾಯ್ದೆಗಳನ್ನು ಮಂಜೂರು ಮಾಡಬೇಕು. ಇಲ್ಲ ಅಂದ್ರೆ ಗುಂಡೂರಾವ್ ಸರ್ಕಾರಕ್ಕಾದಂತಹ ಗತಿನೇ ನಮ್ಮ BJP ಸರ್ಕಾರಕ್ಕಾಗುತ್ತೆ ಅಂತೇಳಿ ಇವತ್ತು ಪಲ್ಲವಿ ಸರ್ಕಲ್ನಲ್ಲಿ ಏನೋ ಅವರು ನರೇಂದ್ರ ಮೋದಿ ಅವರ ಭೂತದಾನ ಮಾಡುವ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ. ಈ ಹೋರಾಟಕ್ಕೂ ಬಗ್ಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜಕಾರಣಿಗಳ ಮನೆ ಮುಂದೆ ಮೆಣಸಿನಕಾಯಿ ಹಾಕುವ ಎಚ್ಚರಿಕೆಯನ್ನು. ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳಾದ ಕರ್ನಾಟಕ ರಾಜ್ಯ ರೈತ ಸಂಘ, ಕರವೇ ಬಣ ಮುಂತಾದ ಸಂಘಟನೆಗಳ ನೂರಾರು ಪ್ರಮುಖರು ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಸಂಘಟನೆಗಳು ಕರೆ ನೀಡಿದ್ದು ಬಂದ್ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರಗಳು ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತಂದಿರುವ ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳಿಗೆ ತಿದ್ದುಪಡಿ ತಂದಿರುವುದನ್ನು ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇಂದು ಎಲ್ಲ ತಾಲೂಕುಗಳು ಸೇರಿದಂತೆ ಉತ್ತಮ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಿನ ಜಾವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ನಗರಗಳಲ್ಲಿ ಹಾಗೂ ಶಿಡ್ಲಘಟ್ಟ ವೃತ್ತದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ಜಿಲ್ಲಾ JDS, ಕಾಂಗ್ರೆಸ್ ಮತ್ತು ರೈತ ಪರ ಹೋರಾಟ ಮಾಡುತ್ತಿರುವ ಎಲ್ಲಾ ಸಂಘಟನೆಗಳಿಂದ ಪಂಚಿನ ಮೆರವಣಿಗೆ ಮಾಡಿದ್ದಾರೆ. ರೈತರಿಗೆ ಕೃಷಿಯನ್ನ ಅವಲಂಬಿತವಾಗಿರ್ತಕ್ಕಂಥ ರೈತರು ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ 1 ಎಕರೆ 2 ಎಕರೆ 5 ಎಕರೆ ಒಳಗಡೆ ಇರ್ತಕ್ಕಂಥ ರೈತರನ್ನ ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟು ಸುಮಾರು 246 ಎಕರೆವರೆಗೂ ಒಬ್ಬ ಮನುಷ್ಯ ತಗೋಬೋದು ಅಂತ ಇವತ್ತು ABCD ಅಂತಕ್ಕಂಥ ಒಂದು ಕಾಯ್ದೆ 79ರ ತಿದ್ದುಪಡಿಯನ್ನು ಮಾಡೋಕೆ ಹೋಗ್ತಾ ಇದೆ. ಅಂದರೆ ಇಷ್ಟೇ ಸುಲಭವಾಗಿ ವಿಚಾರ ಮಾತಾಡ್ತೀನಿ. ಒಬ್ಬ ರೈತ ಕುಟುಂಬ 5 ಎಕರೆ 6 ಎಕರೆ ಇದ್ದರೆ ಜೀವನ ನಡೆಸ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು. ಅಂಥದ್ರಲ್ಲಿ 246 ಎಕರೆ ಒಬ್ಬ ರೈತ ಯಾರಾದರೂ ತಗೋಬೋದು ಅಂತ ನೀವು ಕಾರ್ಪೊರೇಟ್ ಕಂಪ್ನಿಗಳಿಗೆ ಬೆಂಬಲ ನೀಡ್ತಾ ಇದ್ದೀರ. ಅಂದರೆ ಕಪ್ಪು ಹಣವನ್ನು ತಂದು ಇಲ್ಲಿ ರೈತರ ಹತ್ರ ಇರ್ತಕ್ಕಂಥ ಭೂಮಿಯನ್ನು ಖರೀದಿ ಮಾಡಿ ನೀವು ಅದಕ್ಕೆ ಒಂದು ಚೌಕಟ್ಟು ಹಾಕಿ ರೈತರ ಹತ್ರ ಇರ್ತಕ್ಕಂಥ ಭೂಮಿಯನ್ನು ಕಿತ್ತುಕೊಂಡು ರೈತರನ್ನು ಮತ್ತೆ ಆಳುಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಪೂರ್ವ ಸಿದ್ಧತೆಯನ್ನು ಇವತ್ತು ರತ್ನ ಕಂಬಳಿಯನ್ನು ಹಾಕ್ತಾ ಇದ್ದೀರ ಮೋದಿ ಮತ್ತು ಯಡಿಯೂರಪ್ಪನವರೇ. ಇವತ್ತು ರೈತರ ಅಸಲು ಶಾಲವೆಯನ್ನು ಹಾಕ್ಕೊಂಡು ನೀವು ರೈತರ ಮೇಲೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದ ತಾವುಗಳು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರುವ ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳ ವಿರೋಧಿಸಿ ಜಿಲ್ಲೆಯಾದ್ಯಂತ ಬಂದ್ ಹಾಗೂ ಪ್ರತಿಭಟನೆ ನಡೆಸಿದ್ದಾರೆ. ಪ್ರಜಾಪ್ರಭುತ್ವ ಬಂದ ಮೇಲೆ ಹಕ್ಕುಗಳು ಹೋರಾಟ ಮಾಡೋದು ನಮ್ಮ ಹಕ್ಕು. ಸರ್ಕಾರ ತಗೊಳ್ಳೋದು ಬಿಡೋದು ಅವ್ರಿಗೆ ವಿಮೋಚನೆ ಬಿಟ್ಟಂಥದ್ದು. ಏನು ಈ ಕಾಯ್ದೆಗಳ ವಿಚಾರವಾಗಿ 6 ದಿನಗಳ ಕಾಲ ಅರೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ 1000 ಸಂಖ್ಯೆ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಆದರೂ ಕೂಡ ಸರ್ಕಾರ ಮಡಿದಿರೋದ್ರಿಂದ ಈ ಒಂದು ಬಂದ್ಗೆ ಅಖಿಲ ಭಾರತ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಕರೆಯನ್ನು ಇವತ್ತು ಕೊಟ್ಟಿದ್ದೇವೆ. ಇವತ್ತು ಎಲ್ಲ ಕಡೆಯೂ ಕೂಡ ಭಾಳ ನಮ್ಮ ಅನ್ನದಾತ ಪ್ರಭುಗಳು, ಅನ್ನ ತಿನ್ನುವಂಥ ಎಲ್ಲ ನಾಗರಿಕ ಬಂಧುಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅನ್ನ ತಿನ್ನುವಂಥ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಏನು ಬೆಳಗ್ಗೆ ನಾವು 4:30 ಇನ್ನು ಬಂದ್ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಬಿಗಿ ಬಂದೋಬಸ್ತ್ ಕಾರ್ಯಾಚರಣೆ ನಡೆಸಲಾಗಿದೆ. ಜಿಲ್ಲೆಯಾದ್ಯಂತ ಜನಜೀವನ ಆಟೋಟ ಸಂಚಾರ
ಜಿಲ್ಲೆಯಾದ್ಯಂತ ಬಂದ್ ಆಚರಣೆ ಆರಂಭ ಆಗಿದೆ. ಬೆಳಿಗ್ಗೆ ಸ್ವಲ್ಪ ಜನ ಸೇರ್ಕೊಂಡಿದ್ರು, ಬಟ್ ನಾವು ಹೇಳಿದ್ವಿ ವಾಲಂಟ್ರಿ ಆಗಿ ಜನ ಬರೋದಾದ್ರೆ ಇಟ್ ಈಸ್ ಫೈನ್, ನೀವು ಯಾವುದೇ ರೀತಿ ಫೋರ್ಸ್ಫುಲ್ ಮಾಡೋ ಹಾಗಿಲ್ಲ ಅವ್ರಿಗೆ ಅಂತಂದ್ರೆ. ಅವ್ರನ್ನು ಪಾಲನೆ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಅವರು ರಸ್ತೆಗೆ ಅಡಚಣೆ ಮಾಡೋದಾಗಲಿ ಅಥವಾ ವಾಹನ ಸಂಚಾರಕ್ಕೆ ಅಡಚಣೆ ಮಾಡೋದಾಗಲಿ ಬಸ್ ಸಂಚಾರಕ್ಕೆ ಅಡಚಣೆ ಮಾಡೋದಾಗಲಿ ನೀವು ಮಾಡಬಾರ್ದು ಅಂತಂದು ನಾವು ಕಡಾಪಿಳಿತವಾಗಿ ಹೇಳಿದ್ದೀವಿ. ಅದಕ್ಕೆ ಭದ್ರಾಗಿರ್ತೀವಿ. ನೆಲಮಂಗಲ ತಾಲೂಕು ಶಿವಗಂಗೆಯಲ್ಲಿ ನಿರ್ಮಿಸಲಾದ ಸ್ಯಾನಿಟೈಸೇಷನ್ ಟನಲ್ ಅನ್ನು ಹೊನ್ನಮ್ಮ ಗವಿಮಠದ ಶ್ರೀಗಳು ಚಾಲನೆ ನೀಡಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಚಾರಣಿಗರ ಸ್ವರ್ಗ ಶ್ರೀ ಕ್ಷೇತ್ರ ಶಿವಗಂಗೆಯಲ್ಲಿ ಭಾಜಪ ಹಾಗೂ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ ಸ್ವಂತ ಖರ್ಚಿನಿಂದ ಸುಮಾರು 25,000 ವೆಚ್ಚದಲ್ಲಿ ನಿರ್ಮಿಸಿದ ಸ್ಯಾನಿಟೈಸೇಷನ್ ಟನಲ್ ಅನ್ನು ಶ್ರೀಗಳು ಲೋಕಾರ್ಪಣೆಗೊಳಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಾವಿರಾರು ಭಕ್ತರು ಶಿವಗಂಗೆಗೆ ಪ್ರತಿದಿನ ಆಗಮಿಸುತ್ತಾರೆ. ಕೋವಿಡ್-19 ಅನಾಹುತ ತಪ್ಪಿಸಲು ಮತ್ತು ಸುರಕ್ಷತೆಗೆ ಈ ಟನಲ್ ಅನುಕೂಲಕರವಾಗಿದೆ. ಇಂದು ದೇಶ ಮತ್ತು ವಿಶ್ವ ಮಾರಣಾಂತಿಕ ಕಾಯಿಲೆಗೆ ಆವರಿಸಿದೆ. ಪ್ರವಾಸಿ ಸ್ಥಳಗಳಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಆಗಮಿಸುವ ಜನರಲ್ಲಿ ಮಾರಣಾಂತಿಕ ಕೋವಿಡ್-19 ಆತಂಕ ಹೆಚ್ಚಿರುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅತಿ ದೊಡ್ಡ ಪ್ರೇಕ್ಷಣೀಯ ಕ್ಷೇತ್ರ ಶಿವಗಂಗೆಯಲ್ಲಿ ಬೆಟ್ಟಕ್ಕೆ ಏರುವವರಿಗೆ ಉಷ್ಣತೆ ಮತ್ತು ಮಾಸ್ಕ್ ತಪಾಸಣೆ ಜೊತೆಗೆ ಸ್ಯಾನಿಟೈಸೇಷನ್ ಸಹ ಮುಖ್ಯ ಎಂದು ಹೊನ್ನಮ್ಮ ಗವಿಮಠದ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಬರುವ ಹಿನ್ನೆಲೆಯಲ್ಲಿ ನಮ್ಮ ಜಗದೀಶ್ ಚೌಧರಿಯವರು ಸ್ಯಾನಿಟೈಸರ್ ಮಿಷನನ್ನು ಇಲ್ಲಿ ಅಳವಡಿಸೋದ್ರ ಮೂಲಕ ಎಲ್ರಿಗೂ ಸಹ ಸುರಕ್ಷತೆಯನ್ನು ಕಾಪಾಡುವಲ್ಲಿ ಕರೋನಾ ವೈರಾಣುವಿನ ಆಗುವಂಥ ಅನಾಹುತಗಳನ್ನು ಕಡಿಮೆಗೊಳಿಸುವ ಹಿನ್ನೆಲೆಯಲ್ಲಿ ಒಂದು ಅತ್ಯಂತ ಪವಿತ್ರವಾದ ಕಾರ್ಯಕ್ಕೆ ಅವರು ಇವತ್ತು ಉದ್ಘಾಟನೆ ಮಾಡಿ ಆ ಮಿಷನನ್ನು ಇವತ್ತು ಲೋಕಾರ್ಪಣೆ ಮಾಡಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿಯ ಸದಸ್ಯರು, ನಮ್ಮ ಪಂಚಾಯತಿ ಅಧ್ಯಕ್ಷರು, ಎಲ್ಲರೂ ಪದಾಧಿಕಾರಿಗಳು ಮತ್ತು ದೇವಸ್ಥಾನ, ಇವತ್ತು ಇಡೀ ದೇಶ ಮತ್ತು ಪ್ರಪಂಚದಲ್ಲಿ ಕರೋನಾದ ಅಟ್ಟಹಾಸವನ್ನು ನೀವೆಲ್ಲ ಗಮನಿಸಿದ್ದೀರಿ. ಹಾಗಾಗಿ ಇವತ್ತು ಅತ್ಯಂತ ಸುರಕ್ಷತೆ ಇವತ್ತು ನಮ್ಮದಾಗಬೇಕು. ಎಲ್ಲಕ್ಕಿಂತ ಆರೋಗ್ಯ ಭಾಗ್ಯ ಅನ್ನೋದನ್ನು ಏನು ಹಿಂದಿನ ಶರಣರು ಹೇಳ್ತಾ ಇದ್ದರು, ಅರ್ಥರೇಖೆ ಇದ್ದರೇನು ಆರೋಗ್ಯವಿಲ್ಲದನಕ ಅನ್ನುವಂಥ ಮಾತನ್ನು ಇವತ್ತು ಅದು ವಾಸ್ತವದಲ್ಲಿ ಇವತ್ತು ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ಇವತ್ತು ಜಗತ್ತಿಗೆ ಕರೋನಾ ತೋರಿಸ್ಕೊಡ್ತಾ ಇದೆ. ಮತ್ತು ಮನುಷ್ಯನ ಬುದ್ಧಿವಂತಿಕೆ ಎಷ್ಟು ಕಡಿಮೆ ಅನ್ನೋದನ್ನು ಸಹ ಇವತ್ತು ನಮಗೆಲ್ಲ ತೋರಿಸ್ಕೊಡುವಂಥ ಸಂದರ್ಭದಲ್ಲಿ ಪ್ರಕೃತಿಯ ಮುಂದೆ ಮನುಷ್ಯ ಅತ್ಯಂತ ಸಣ್ಣವನು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಈ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಬಹಳ ಮುಖ್ಯವಾಗಿ ಈ ಕರೋನಾ ವೈರಾಣುವಿನಿಂದ ಸುರಕ್ಷತೆ ಪಡ್ಕೊಳ್ಬೇಕಾದ್ರೆ ಎಲ್ಲ ವೈದ್ಯರು ತಿಳಿಸಿರುವ ಹಾಗೆ ಸಾಮಾಜಿಕ ಅಂತರ, ಮಾಸ್ಕ್ ಧರಿಸ್ಕೊಳ್ತಕ್ಕಂಥದ್ದು, ಶುಚಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. ಇದೇ ವೇಳೆಯಲ್ಲಿ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ, ಒಂದು ತಿಂಗಳಿಗೆ 20,000-25,000 ಭಕ್ತರು ಆಗಮಿಸುತ್ತಾರೆ. ದೇಶದಾದ್ಯಂತ ಕೋವಿಡ್-19 ಆರಂಭವಾದಾಗ ಸ್ಥಳೀಯವಾಗಿ ನೆರವಾಗಬೇಕೆಂಬ ಹಂಬಲ ಇಂದು ಟನಲ್ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ. ಇದಕ್ಕೆ ಯಾವುದೇ ಪಕ್ಷವಿಲ್ಲ. ಹಲವಾರು ಭಕ್ತರು ಶಿವಗಂಗೆಗೆ ಆಗಮಿಸುತ್ತಾರೆ. ಪ್ರವಾಸಿ ಸ್ಥಳಕ್ಕೆ ಬರುವವರ ಸುರಕ್ಷತಾ ದೃಷ್ಟಿಯಿಂದ ಈ ಟನಲ್ ನಿರ್ಮಿಸಿದ್ದೇವೆ. ಕರೋನಾಂತಕವನ್ನು ನಾವೆಲ್ಲ ನೋಡಿದ್ದೇವೆ. ಕೇಂದ್ರ ಸಚಿವ ಸುರೇಶ್ ಅಂಗಡಿಯವರ ಪ್ರಕರಣವನ್ನು ಗಮನಿಸಬೇಕೆಂದು ತಿಳಿಸಿದರು. ಅವರು ಕೂಡ ಒಂದು ತಿಂಗಳಿಗೆ ಇಷ್ಟು ಅಂತಕ್ಕಂಥ ಮೇಂಟೆನೆನ್ಸ್ ಕಾಸು ಕೂಡ ನಾನು ಕೊಡೋಕೆ ಒಂದು ಏನು ಖರ್ಚು ವೆಚ್ಚ ಬರ್ತದೆ ಅದನ್ನು ಭರ್ತಿ ಮಾಡೋಕ್ಕೆ ಕೂಡ ನಡೆಯಿದ್ದೀನಿ. ಅದ್ರಾಗ ಯಾವ ಸಂಶಯ ಬೇಡ. ಬಟ್ ಅದನ್ನು ಕ್ಲೀನಾಗಿ ಇವತ್ತು ಆಡಳಿತ ಮಂಡಳಿ ಕೇಳ್ಕೊಳ್ಳೋದಿಷ್ಟ ನಾನು ಅದನ್ನೆಲ್ಲ ಕಾಟಾಚಾರಕ್ಕೋಸ್ಕರ ಮಾಡಿ ಕೊಟ್ಟಂತಕ್ಕಂಥ ಒಂದು ಮನವಿ ಹೋಗೋದಲ್ಲ ರೀತಿಯಲ್ಲಿ ಅದ್ರ ಜಲ್ಲ ಎಲ್ಲರೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಅದು ಯೂಸ್ ಆದರೆ ನಾವು ಮಾಡಿರ್ತಕ್ಕಂಥ ಕಾರ್ಯ ಸಫಲತೆ ಆಗ್ತಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ. ಇನ್ನು ಇದೇ ವೇಳೆಯಲ್ಲಿ ಶಿವಗಂಗೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಹೊನ್ನಗಂಗಶೆಟ್ಟಿ, ಹನುಮಂತರಾಜು, ಕನ್ನಡ ಪರ ಸಂಘಟನೆಯ ಕೆಂಗಲ್ ಕೆಂಪೋಹಳ್ಳಿ ಮುರುಳಿ, ನಿಕಟಪೂರ್ವ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಎಸ್ಟಿ ಸಿದ್ದರಾಜು, ಅರ್ಚಕರಾದ ರಾಜ ದೀಕ್ಷಿತ್, ಯಡಿಯೂರಪ್ಪ, ಯುವ ಮುಖಂಡ ಶಫಿ, ಬಿಜೆಪಿ ಮುಖಂಡರು ಇನ್ನಿತರರು ಹಾಜರಿದ್ದರು. ತಗ್ಗಿಕೊಪ್ಪಿ ಶ್ರೀಧರ್, ಅಮೋಘ ನ್ಯೂಸ್, ದಾಬಸ್ಪೇಟೆ. ಗುಬ್ಬಿಯಲ್ಲಿ ಮುಜರಾಯಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ನೌಕರರ ಸಂಘದ ಸಭೆಯಲ್ಲಿ ಆಹಾರ ಕಿಟ್ಗಳನ್ನು ವಿತರಿಸಲಾಯಿತು. ಮುಜರಾಯಿ ಇಲಾಖೆಯ ಎ ಗ್ರೇಡ್ ದೇವಾಲಯಗಳಲ್ಲಿ ಬರುವ ಆದಾಯವನ್ನ ಸಿ ಗ್ರೇಡ್ ದೇವಾಲಯಗಳ ಅಭಿವೃದ್ಧಿಗೆ ಬಳಸಲು ಸರ್ಕಾರ ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀವತ್ಸ ಆಗ್ರಹಿಸಿದರು.
ಗುಬಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಾನುವಾರ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ನೌಕರರ ಸಂಘದ ತಾಲೂಕು ಘಟಕ ಆಯೋಜಿಸಿದ್ದ ಆಹಾರ ಕಿಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ ಮುಜರಾಯಿ ಇಲಾಖೆಯ ದೊಡ್ಡ ದೇವಾಲಯಗಳಲ್ಲಿ ಬರುವ ವರಮಾನವನ್ನು ಸಿ ಗ್ರೇಡ್ ದೇವಾಲಯಗಳಿಗೆ ನೀಡಿದೆ. ಖಾಸಗಿ ಗೋಶಾಲೆಗಳಿಗೆ ಅಥವಾ ಖಾಸಗಿ ದೇವಾಲಯಗಳಿಗೆ ನೀಡುವತ್ತ ಸರ್ಕಾರ ಮುಂದಾಗಿರುವುದು ಖಂಡನೀಯ. ರಾಜ್ಯದಲ್ಲಿ ಒಟ್ಟು 42,000 ದೇವಾಲಯಗಳು ಮುಜರಾಯಿ ಇಲಾಖೆಗೆ ಒಳಪಟ್ಟಿವೆ. ಈ ಪೈಕಿ 36,000 ಸಿ ಗ್ರೇಡ್ ದೇವಾಲಯಗಳಿವೆ. ಗ್ರಾಮೀಣ ಭಾಗದಲ್ಲಿರುವ ಈ ದೇವಾಲಯಗಳಿಗೆ ಆದಾಯ ಕಡಿಮೆ ಬರುತ್ತದೆ. ಕೊರೋನಾ ಹಿನ್ನೆಲೆ ಬಾಗಿಲು ಮುಚ್ಚಿದ ಸಂದರ್ಭದಲ್ಲಿ ಅಕ್ಷರಶಃ ಅರ್ಚಕರ ಬದುಕು ಬೀದಿಗೆ ಬಿದ್ದಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಕೈ ಹಿಡಿಯುತ್ತದೆ ಎಂದು ಕಾದರೂ ಪ್ರಯೋಜನವಾಗಲಿಲ್ಲ. ಎ ಮತ್ತು ಬಿ ಗ್ರೇಡ್ ದೇವಾಲಯಗಳ ಅರ್ಚಕರಿಗಿಂತ ಭಿನ್ನವಾದ ಸಿ ಗ್ರೇಡ್ ದೇವಾಲಯದ ಅರ್ಚಕರಿಗೆ ಕೇವಲ ಆಹಾರ ಕಿಟ್ ನೀಡುವ ಬದಲು ದೇವಾಲಯಗಳ ಆದಾಯ ಒಗ್ಗೂಡಿಸಿ ಅರ್ಚಕರಿಗೆ 5,000 ರುಗಳ ಸಹಾಯ ಧನವನ್ನ ನೀಡಬಹುದಿತ್ತು ಎಂದ ಅವರು, ದೊಡ್ಡ ದೇವಾಲಯಗಳಿಗೆ ಲಕ್ಷಾಂತರ ರುಗಳು ಕಾರ್ಯನಿರ್ವಹಣಾ ಅಧಿಕಾರಿಗಳ ವೇತನಕ್ಕೆ ಜಮಾ ಆಗುತ್ತಿದೆ. ಈ ಬಗ್ಗೆ ಸರ್ಕಾರ ಗಮನ ಹರಿಸಿ ಮುಖ ವೇದನೆಯ ಅರ್ಚಕರ ಬದುಕು ಉಳಿಸುವಂತೆ ಮನವಿ ಮಾಡಿದ್ದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಜೀವನ ಸಾಗಿಸಲು ಪರದಾಡುತ್ತಿರುವ ಅರ್ಚಕರ ತಸ್ತಿಕ ಹಣ ಬಿಡುಗಡೆಗೆ ಅಲೆದಾಡಿಸಿ ಅಧಿಕಾರಿಗಳ ನೀಚತನ ಪ್ರವೃತ್ತಿ ಅಸಹ್ಯ ಹುಟ್ಟಿಸುತ್ತದೆ. ಮಾನ ಮರ್ಯಾದೆ ಇದ್ದಲ್ಲಿ ಅರ್ಚಕರ ಬದುಕಿಗೆ ಆಧಾರವಾದ ತಸ್ತಿಕ ಹಣವನ್ನ ಕೂಡಲೇ ಮಂಜೂರು ಮಾಡಬೇಕು. ಮರದಲ್ಲೇ ನೀನು ಸೇರ್ಕೊಂಡು ಸ್ಟ್ರೈಕ್ ಮಾಡೋದು ಅಂತ ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ ಅದೇ ತಿಪ್ಪೇಸ್ವಾಮಿಗೆ ಹೇಳಿದೆ. ಈಗ ತಿಪ್ಪೇಸ್ವಾಮಿ ನಿನ್ಗೆ ಏನಾದ್ರು ಮಾನ ಮರ್ಯಾದೆ ಇತ್ತು ಮೊದಲು ಕೊಟ್ಟರೆ ಯಾವಾಗ ಹುಡುಕಿ ಅಂತ ಅದಕ್ಕೂ ನಾವು ರೆಕಮೆಂಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಕೆಲಸ ಏನು ಮಾಡ್ತೀರಾ ನೀವು ದಿನನಿತ್ಯ ನಿಮ್ಮ ಕೆಲಸ ಏನು ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತೀರಾ ಇಲ್ಲ ನಿಮ್ಮ ಸ್ವಂತ ಹಣ ಕೊಡ್ತೀರಾ ಎಂತ ತಾಲೂಕು ಒಕ್ಕಿಸ್ಕೊಂಡಿದ್ದೀರ ಅಂದರೆ ಇದಕ್ಕಿಂತ ನನಗೆ ಏನು ಹೇಳೋಕ್ಕಾಗ ಬರೋದು ಪಾಪ ಅವೆಲ್ಲ ದೇವ್ರ ತಾಳಿಂದ ಹೂವು ಹಾಕೋಕೆ ಬೆಳಿಗ್ಗೆ ಏನ್ರೆ ಅದರಿಂದಲೇ ಜೀವನ ಅದರಿಂದಲೇ ವೃತ್ತಿ ಅದರಿಂದಲೇ ತಮ್ಮ ಕುಟುಂಬಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಸಂಕಷ್ಟ ಪರಿಸ್ಥಿತಿ ಇರ್ತಕ್ಕಂಥವ್ರು ಕೂಡ ನೀವು ಹೋರಾಟ ಮಾಡಿ ನಿಮ್ಮ ಹಕ್ಕನ್ನ ಪಡ್ಕೊತೀರ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ಅದ್ರ ಜೊತೆ ನಾನೊಬ್ಬ ಪ್ರಜಾಪ್ರತಿನಿಧಿ ಅಂತ ಹೇಳ್ಕೊಳ್ಳೋದು ನನಗೂ ಕೂಡ ನಾಚಿಕೆ ಆಗುತ್ತೆ. ಅದಕ್ಕೆ ನಾನೇ ಹೊರತಾ ಇದ್ದೀನಿ ಅಂತಕ್ಕಂಥದ್ದನ್ನ ನಮ್ಮ ಬಾಳ ಭಾವಿಸೋಣ. ನಾನು ಯಾವತ್ತೂ ಇಡೀ ತಾಲೂಕಿನಲ್ಲಿ ಒಬ್ಬರಿಗೆ ಒಂದು ಸಣ್ಣ ಪ್ರಾಣಿಗೂ ಇವರಿಗೂ ತೊಂದರೆ ಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ ಇಲ್ಲ. ಈ ಯಾರ ವ್ಯಕ್ತಿತ್ವವಾಗಿ ನಾನು 10 ರೂಪಾಯಿ ಮುಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ನಾನು ರಾಜಕೀಯ ರಂಗದಿಂದ ನಿವೃತ್ತಿ ಆಗ್ತೀನಿ. ಇದೇ ಸಂದರ್ಭದಲ್ಲಿ ತೇವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಅತ್ಯಕಸ ಪ್ರಭಾವ ಏನೋ ಶಿಲಭವತಿ ಶಂಕರ ಏನು ಹೇಳಿದಲ್ಲ ಅದ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರ ಮನಸ್ಸು ಮಾಡಿ ಸಂಕಲ್ಪ ಮಾಡಿ ಇನ್ನು 48 ದಿನದೊಳಗೆ ನಾವು ಕರೋನ ಕಳಿಸ್ಬೋದು. ನೀವೆಲ್ಲ ಮನಸ್ಸು ಮಾಡಿದೆ ಯಾಕಪ್ಪ ಅಂದ್ರೆ ನಿಮ್ಮಲ್ಲಿ ಅಂತ ಶಕ್ತಿ ಐತಿ. ಶಿವನ ಸಾನ್ನಿಧ್ಯದಲ್ಲಿ ಶಂಕರನ ಹರನ ಶಿವನ ಎಲ್ಲಾ ಒಂದು ಆಂಜನೇಯ ಸ್ವಾಮಿ ಆದ ದರವೊಂದು ದೇವರುಗಳ ಸಾನ್ನಿಧ್ಯದಲ್ಲಿ ಹೋಗುವಂತ ಶಕ್ತಿ ನಿಮ್ಗೆ ಪರಮಾತ್ಮ ಕೊಡಿದಾನೆ. ಅವನ ಹತ್ತಿರದಲ್ಲಿರ್ತಕ್ಕಂಥ ನೀವು ಏಕಚಿತ್ತದಿಂದ ನೀವೇನ ವ್ಯವಹಾರ ಇದ್ರು ಬಾಕಲಿಂದ ಆಚೆ ಬಿಟ್ಟು ಹೋಗ್ಬಿಡ್ಬೇಕು. ಸ್ವಾಮಿ ಸೇವೆ ಸಲ್ಲಿದ್ದೇನೆ. ಏನು ಭುವನಾಥ ದಯವಿಟ್ಟು ಅರ್ಚಕರಲ್ಲಿ ಕೇಳ್ಕೊಂಡು ಒಂದೇ ನಾನು ಪುರೋಹಿತರಲ್ಲಿ ಪುರೋಹಿತರು ಮತ್ತು ಅರ್ಚಕರ ಅನ್ನತಕ್ಕಂಥ ಭಾವನೆ ಒಂದೇ ನನಗೆ ಮುಖಗಳಿದ್ದಂಗೆ ಪರಹರ ಹಿತವನ್ನು ಬಯಸುವವರೇ ಪುರೋಹಿತರು. ಆ ಸ್ವಾಮಿಯ ಸನ್ನಿಧಾನದಲ್ಲಿ ಬಂದು ಸಂಕಲ್ಪ ಮಾಡಿ ಅರ್ಚನೆ ಮಾಡಿಕೊಡ್ತಕ್ಕಂಥ ವ್ಯಕ್ತಿಯೇ ಅರ್ಚಕ ಅಂತೇಳಿ ಹೇಳ್ಕೊಳ್ತಾನೆ. ಹಾಗಾಗಿ ಎರಡು ಒಂದೇ ನನಗೆ ಮುಖಗಳಿದ್ದಾಗೆ ರಾಜಾರಾಣಿ ಇದ್ದಾಗೆ ನೀವೆಲ್ಲರೂ ಮೊಬೈಲ್ಗಳನ್ನು ದಯವಿಟ್ಟು ಆ ದೇವಸ್ಥಾನ ಸನ್ನಿಧಾನದಲ್ಲಿ ಹೋದಾಗ ಆ ಸ್ವಾಮಿ ಅರ್ಚನೆ ಮಾಡುವಾಗ ಮಹಾಮಂಗಳಾರತಿ ಮಾಡುವಾಗ ಮಾಡುವಾಗ ತಾವ್ಯಾರು ದೂರವಾಣಿಯಿಂದ ದೂರಿದ್ರೆ ಬಹಳ ಉತ್ತಮ. ಯಾಕಂದ್ರೆ ಮನಸ್ಸನ್ನು ಚಂಚಲಗೊಳಿಸುತ್ತೆ ವ್ಯಾಮೋಹ ಮೋಹನ ಅದು ಅದೇನು ಮಾಡ್ತಪ್ಪ ಅಂದ್ರೆ ಬರೀ ಫೇಸ್ಬುಕ್ ವಾಟ್ಸಪ್ಗಳೇ ಸೇರುತ್ತೆ. ನಾವೆಲ್ಲರೂ ಮನಸ್ಪೂರ್ವಕವಾಗಿ ಸ್ವಾಮಿಯ ಸನ್ನಿಧಾನದಲ್ಲಿ ಸಂಕಲ್ಪ ಮಾಡಿದ್ದೆ ಆದ್ರೆ ನಮ್ಮ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಕೊರೋನಾ ಹೇಳದ ಕೇಳದ ಓಡೋಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇಲ್ಲ. ಯಾಕಂದ್ರೆ ನಾವು ಆ ನೀತಿನಲ್ಲಿ ನಾವು ಸಂಕಲ್ಪ ಮಾಡಬೇಕಾಗತ್ತೆ. ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಏನಾದ್ರು ಹೇಳಿದ್ರೆ ಶ್ರೀನಿವಾಸ ಅವರು ಏನ್ ಹೇಳಿದ್ರಪ್ಪ ಏನೇ ಹೇಳಿದ್ರು ಬುದ್ಧರು ಏನಂದ್ರು ಇವ ಅವರು ಏನಂದ್ರು ರಾಜ್ಯಾಧ್ಯಕ್ಷರು ಏನಂದ್ರು ಅವರು ಒಂದೇನೇ ಹೇಳಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಭಾರ ತಹಶೀಲ್ದಾರ್ ತಿಪ್ಪೇಸ್ವಾಮಿ, ಎಪಿಎಂಸಿ ಸದಸ್ಯರಾದ ಕಳ್ಳಿಪಾಳ್ಯ ಲೋಕೇಶ್ ಲೋಕೇಶ್ವರ, ಪಟ್ಟಣ ಪಂಚಾಯತಿ ಸದಸ್ಯರಾದ ರೇಣುಕಾ ಪ್ರಸಾದ್, ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಂಗನಾಥ್, ಉಪಾಧ್ಯಕ್ಷ ಮಹಾರುದ್ರೇಶ್, ಖಜಾಂಚಿ ಯೋಗಾನಂದ ಮೂರ್ತಿ, ಮಾಜಿ ಅಧ್ಯಕ್ಷ ನಾಗಣ್ಣ, ಸದಸ್ಯರಾದ ಜಯರುದ್ರಪ್ಪ, ಯೋಗೀಶ್, ನರಸಿಂಹರಾಜು ಇತರರು ಹಾಜರಿದ್ದರು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.